स्टूडेंट्स फाइनल अकाउंट्स ऑफ कंपनीज अथवा प्रिपरेशन ऑफ फाइनेंशियल स्टेटमेंट्स ऑफ ए जॉइंट स्टॉक कंपनी नोडी 2013 कंपनीज एक्ट ओके अदर प्रकार ना बैलेंस शीट रीति प्रिपेर स्टेटमेंट ऑफ प्रॉफिट एंड लॉस अकाउंट ना रीति फर्स्ट बैलेंस शीट नीति ನೋಡಿ ನಮಗಿರ್ತಕ್ಕಂಥದ್ದು ಪ್ರಿಪರೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಂತ ಹೇಳಿ ಏನಿದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅನಾಲಿಸಿಸ್ ಅಂತ ಹೇಳಿದ್ರೆ ಏನು ಎರಡು ವರ್ಷದ ಬ್ಯಾಲೆನ್ಸ್ ಶೀಟ್ ಓಕೆನಾ ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ ಆ ಕೊಟ್ಟಿರ್ತಕ್ಕಂಥ ಎರಡು ವರ್ಷದ ಇನ್ಫಾರ್ಮೇಶನ್ ಅನ್ನ ನಾವೇನ್ ಮಾಡಬೇಕು ಅನಲೈಸ್ ಮಾಡಬೇಕು ಅನಲೈಸ್ ಮಾಡಬೇಕು ಅಂದ್ರೆ ಏನು ವಿಶ್ಲೇಷಿಸಬೇಕು ಯಾವ ರೀತಿ ಇನ್ಕ್ರೀಸ್ ಆಗಿದೆ ಯಾವ ರೀತಿ ಡಿಕ್ರೀಸ್ ಆಗಿದೆ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಏನಾದರೂ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ ಇನ್ಕ್ರೀಸ್ ಆಗಿದ್ರೆ ಅಥವಾ ಡಿಕ್ರೀಸ್ ಆಗಿದ್ರೆ ಯಾಕೆ ಡಿಕ್ರೀಸ್ ಆಗಿದೆ ಯಾಕೆ ಇನ್ಕ್ರೀಸ್ ಆಗಿದೆ ಅನ್ನೋದನ್ನ ಕಲಿಯೋದನ್ನೇ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಂತ ಕರಿತೀವಿ ಈಗ ನಮ್ಮ ಹತ್ರ ಒಂದು ಕ್ವಶನ್ ಇದೆ ಈ ಕ್ವಶನ್ ಅಲ್ಲಿ ಓಕೆನಾ ಇದು ಹಳೆ ಕ್ವಶನ್ ಪೇಪರ್ ಅಲ್ಲಿ ಬಂದಿರತಕ್ಕಂಥ ಕ್ವಶನ್ ಫಸ್ಟ್ ಕ್ವಶನ್ ಓದ್ಬಿಡ್ತೀನಿ ದಿ ಫಾಲೋಯಿಂಗ್ ಆರ್ ದಿ ಬ್ಯಾಲೆನ್ಸ್ ಶೀಟ್ ಆಫ್ ಸಮೃದ್ಧ ಲಿಮಿಟೆಡ್ ಆಸ್ ಆನ್ ಮಾರ್ಚ್ 2017 ಅಂಡ್ ಮಾರ್ಚ್ 2018 ಈಕ್ವಿಟೀಸ್ ಅಂಡ್ ಲಯಬಿಲಿಟಿ ಶೇರ್ ಕ್ಯಾಪಿಟಲ್ ಜನರಲ್ ರಿಸರ್ವ್ ಸೆಕ್ಯೂರ್ಡ್ ಲೋನ್ ಕರೆಂಟ್ ಲಯಬಿಲಿಟೀಸ್ ಅಸೆಟ್ಸ್ ಬಿಲ್ಡಿಂಗ್ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ ಸ್ಟಾಕ್ trade receivables and totals prepare comparative balance sheet ಅಂತ ಹೇಳಿದ್ದಾರೆ ನೋಡಿ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ನೀಟಾಗಿ ಈ ತರ ಪ್ರೊಫಾರ್ಮನ್ನ ಪ್ರಾಕ್ಟೀಸ್ ಮಾಡಬೇಕು ಓಕೆನಾ ಪ್ರಾಕ್ಟೀಸ್ ಮಾಡಿದ್ಮೇಲೆ ಅದರ ಜಾಗದಲ್ಲಿ ಏನೇನಿದೆ ಆ ಪಾಯಿಂಟ್ ಗಳನ್ನ ಅಮೌಂಟ್ ಗಳನ್ನ ಹಾಕಿದ್ರೆ ಮುಗಿಯಿತು ಕೆಲಸ ಫಸ್ಟ್ ಶೇರ್ ಕ್ಯಾಪಿಟಲ್ 8 lakhs and 10 lakhs ಅಂತ ಇದೆ 8 lakhs 2017 ಅಲ್ಲಿ 10 lakhs 2018 ಅಂತೆ ಹಾಗೆ ಜನರಲ್ ರಿಸರ್ವ್ ಎಂದು ಈ ಜನರಲ್ ರಿಸರ್ವ್ ಎಲ್ಲಿ ಬರುತ್ತಪ್ಪ ಅಂದ್ರೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಬರುತ್ತೆ 1 lakh and 1 lakh 20,000 ರುಪೀಸ್ ಬರುತ್ತೆ ಓಕೆನಾ ಹಾಗೆ ಸೆಕ್ಯೂರ್ಡ್ ಲೋನ್ ಲಾಂಗ್ ಟರ್ಮ್ ಲೋನ್ ಅಂದ್ರೂ ಒಂದೇ ಅಥವಾ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಅಂದ್ರೂ ಒಂದೇ ಸೆಕ್ಯೂರ್ಡ್ ಲೋನ್ ಅಂದ್ರೂ ಒಂದೇ ನೋಡಿ ಯೂಶುವಲ್ ಆಗಿ ನಾವು ಲೋನ್ ತಗೊಳ್ಬೇಕಾದ್ರೆ ನಮ್ಮ ಹತ್ರ ಇರ್ತಕ್ಕಂಥ ಅಸೆಟ್ ಅನ್ನ ಸೆಕ್ಯೂರಿಟಿ ಆಗಿ ಕೊಟ್ಟು ನಾವು ಸಾಲನ ತಗೊಂಡಿರ್ತೀವಿ ಯೂಶುವಲ್ ಆಗಿ ಯಾವ ತರದ ಸೆಕ್ಯೂರಿಟಿನ ನಾವು ಕೊಟ್ಟಿರ್ತೀವಿ ಅಂದ್ರೆ ನಮ್ಮ ಹತ್ರ ಇರ್ತಕ್ಕಂಥ ಲ್ಯಾಂಡ್ ಬಿಲ್ಡಿಂಗ್ ಆಗಿರ್ಬೋದು ಅಥವಾ ನಮ್ಮ ಹತ್ರ ಇರ್ತಕ್ಕಂಥ ಬೇರೆ ಯಾವುದಾದ್ರೂ ಅಸೆಟ್ಸ್ ಅನ್ನ ಸೆಕ್ಯೂರಿಟಿ ಆಗಿ ಮಾರ್ಟ್ಗೇಜ್ ಮಾಡಿ ಅಡ ಇಟ್ಟು ನಾವು ಸಾಲನ ತಗೊಂಡಿರ್ತೀವಿ ಯೂಶುವಲ್ ಆಗಿ ತಗೊಂಡಿರೋ ಸಾಲ ಯಾವ್ದಕ್ಕಾಗಿರುತ್ತೆ ಲಾಂಗ್ ಟರ್ಮ್ ಆಗಿರುತ್ತೆ ಅಂತ ಶಾರ್ಟ್ ಟರ್ಮ್ಗೆ ಆಗಿರೋದಿಲ್ಲ ಸೊ ದೇರ್ ಫೋರ್ ನಾವು ಅದನ್ನ ಏನಂತ ಬರೆಯೋಣ ನಾನ್ ಕರೆಂಟ್ ಲಯಬಿಲಿಟೀಸ್ ಅಲ್ಲೇ ಬರೆಯೋಣ ಓಕೆನಾ ಹಾಗೆ ಕರೆಂಟ್ ಲಯಬಿಲಿಟೀಸ್ ಎಲ್ಲ ಸೇರಿಸಿ ಕರೆಂಟ್ ಲಯಬಿಲಿಟೀಸ್ 1 lakh and 1 lakh 60,000 ರುಪೀಸ್ ಇದೆ ಓಕೆನಾ ಈಗ ಟೋಟಲ್ ಮಾಡಿದ್ರೆ 10 lakh 30,000 ಮತ್ತೆ 13 lakhs ಬರ್ತಾ ಇದೆ ಓಕೆನಾ ನೆಕ್ಸ್ಟ್ ಅಸೆಟ್ ಸೈಡ್ ನೋಡೋಣ ಅಸೆಟ್ ಸೈಡ್ ಅಲ್ಲಿ ಬಿಲ್ಡಿಂಗ್ ಅಂತ ಇದೆ ಬಿಲ್ಡಿಂಗ್ ಅಂದ್ರೆ ಎಂಥದ್ದು ಟ್ಯಾಂಜಿಬಲ್ ಅಸೆಟ್ ಆಗಿರೋದ್ರಿಂದ 4 lakhs 5 lakhs ಆಗುತ್ತೆ ನಾವು ಮತ್ತೆ ಎಲ್ಲೂ ಬಿಲ್ಡಿಂಗ್ ಅಂತ ಬರೀಬಾರದು ಓಕೆನಾ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ನೋಡಿ ಅದರ್ ನಾನ್ ಕರೆಂಟ್ ಅಸೆಟ್ ಅಥವಾ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ 3 lakhs and 4 lakhs ಅಂತ ಇದೆ ಹಾಗೆ ಇನ್ನೇನಿದೆಯಪ್ಪ ಅಂದ್ರೆ ಸ್ಟಾಕ್ ಅಂತ ಇದೆ ಸ್ಟಾಕ್ಗೆ ಇನ್ನೊಂದು ಹೆಸರು ಇನ್ವೆಂಟ್ರಿ ಅಂತ ಹೇಳಿ ಸ್ಟಾಕ್ಗೆ ಇನ್ನೊಂದು ಹೆಸರು ಏನೋ ಇನ್ವೆಂಟ್ರಿ 2 lakhs and 1 lakh 80,000 2 lakh 1 lakh 80,000 ಟ್ರೇಡ್ ರಿಸೀವಬಲ್ ಇಲ್ಲೇ ಇದೆ ಅದಕ್ಕೆ 1 lakh 30,000 and 2 lakh rupees ಓಕೆನಾ ಇಷ್ಟೇ ಇನ್ಫಾರ್ಮೇಶನ್ ಕೊಟ್ಟಿರೋದು ಇನ್ನೇನು ಇನ್ಫಾರ್ಮೇಶನ್ ಇಲ್ಲ ಓಕೆನಾ
ಸೊ ಈಗ ಏನ್ ಮಾಡೋದು ಅಂತ ನೋಡೋಣ. ಟೋಟಲ್ ಮಾಡಬೇಕು ಅಸೆಟ್ಸ್ ಕೂಡ 10,30,000 ಅಂಡ್ 13 lakhs. ಸರ್ ಕ್ವಶನ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಾ ಕ್ಲೀನ್ ಆಗಿ ಫಾರ್ಮೇಟ್ ಅಲ್ಲಿ 2017 ಅಲ್ಲಿ ಇಸ್ಕೊಂಡಿದ್ದಾರೆ, 18 ಅಲ್ಲಿ ಇಸ್ಕೊಂಡಿದ್ದಾರೆ, ಗೊತ್ತಾಯ್ತು ಕರೆಕ್ಟಾ. ಈಗ ನಮ್ಗೆ ಎರಡನೇ ಕಾಲಮ್, ಮೂರನೇ ಕಾಲಮ್, ನಾಲ್ಕನೇ ಕಾಲಮ್ ಯಾವ ರೀತಿ ಮಾಡೋದು, ಹೌ ಟು ಡೂ. ಓಕೆ, ವೆರಿ ಸಿಂಪಲ್ ನೋಡಿ. ಯಾವಾಗ್ಲೂ ಅಷ್ಟೇ 2018 ಕಂಪೇರ್ ಮಾಡಿದ್ರೆ 17 ಅಲ್ಲಿ ಜಾಸ್ತಿ ಆಗಿದೆ ಕಡಿಮೆ ಆಗಿದೆಯಾ? 2018 ಕಂಪೇರ್ ಮಾಡಿದ್ರೆ 17 ಅಲ್ಲಿ ಕಡಿಮೆ ಆಗಿದೆ, ಜಾಸ್ತಿ ಆಗಿಲ್ಲ ನೋಡಿ. 10 lakhs ಇದೆ, 17 ಅಲ್ಲಿ ಎಷ್ಟಿತ್ತು? 8 lakhs ಇದೆ. ಅಂದ್ರೆ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆ? ಜಾಸ್ತಿ ಆಗಿದೆ, ಕರೆಕ್ಟಾ? ಆಗಿದೆಯಲ್ಲ, ಆಗಿದೆ. ಎಷ್ಟು ಜಾಸ್ತಿ ಆಗಿದೆ? 2 lakhs ಜಾಸ್ತಿ. ಹಾಗಾದ್ರೆ ನಾವು 2 lakhs ಜಾಸ್ತಿ ಆಗಿದೆ ಅಂತ ಬರೀತೀವಿ, ಅರ್ಥ ಆಯ್ತಾ? ಹಾಗೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಹೋದ ವರ್ಷ 17 ಕಂಪೇರ್ ಮಾಡಿದ್ರೆ ಈ ವರ್ಷ ಏನಾಗಿದೆ? ಜಾಸ್ತಿ ಆಗಿದೆ, 20,000 rupees ಅಷ್ಟು ಜಾಸ್ತಿ ಆಗಿದೆ. ಅದೇ ನಮ್ಗೆ ಸೆಕ್ಯೂರ್ಡ್ ಲೋನ್ಸ್ ಆದ್ರೆ ಹೋದ ವರ್ಷ 30,000 ಇತ್ತು, ಈ ವರ್ಷ ಎಷ್ಟಾಗಿದೆ? ಜಾಸ್ತಿ ಆಗಿದೆ ಕಡಿಮೆ ಆಗಿದೆ? ಕಡಿಮೆ ಆಗಿದೆ. ಕಡಿಮೆ ಆಗಿರೋದನ್ನ ನಾವು -10,000 ಅಂದ್ರೆ 10,000 ಕಡಿಮೆ ಆಗಿದೆ, ಕಡಿಮೆ ಆಗಿರೋದನ್ನ ಮೈನಸ್ ಅಲ್ಲಿ ಇಡ್ತೀವಿ. ಕ್ಲಿಯರ್ ಎಲ್ಲರಿಗೂ? ಹಾಗೆ ಕರೆಂಟ್ ಲಯಬಿಲಿಟೀಸ್ 1 lakh ಇರೋದು ಏನಾಗಿದೆ? 1,60,000 ಆಗಿದೆ, ಜಾಸ್ತಿ ಆಗಿದೆ. ಅದಕ್ಕೋಸ್ಕರ +60,000 ಅಂತ ಬರೀತೀವಿ. ಟೋಟಲ್ ಕರೆಂಟ್ ಟೋಟಲ್ ಲಯಬಿಲಿಟೀಸ್ ಹೋದ ವರ್ಷ 10,30,000 ಇತ್ತು, ಈ ವರ್ಷ ಏನಾಗಿದೆ? 13 lakhs. ಅಂದ್ರೆ ಇನ್ಕ್ರೀಸ್ ಆಗಿದೆ. ಎಷ್ಟು ಇನ್ಕ್ರೀಸ್ ಆಗಿದೆ? 2,70,000 rupees ಅಷ್ಟು ಇನ್ಕ್ರೀಸ್ ಆಗಿದೆ. ಕ್ಲಿಯರ್? ಈಗ ಲಯಬಿಲಿಟೀಸ್ ನೋಡಿದ್ರೆ ಅಸೆಟ್ಸ್ ನೋಡೋಣ. ಟೋಟಲ್ ಟ್ಯಾಂಜಿಬಲ್ ಅಸೆಟ್ಸ್ 4 lakhs ಇತ್ತು, ಈಗ ಎಷ್ಟಾಗಿದೆ? 5 lakhs ಆಗಿದೆ. ಅಲ್ಲಿಗೆ 1 lakh rupees ಇನ್ಕ್ರೀಸ್ ಆಗಿದೆ. ಹಾಗೆ ಕರೆಂಟ್ ಇನ್ವೆಸ್ಟ್ಮೆಂಟ್, ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಕೂಡ, ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ 1 lakh ಏನಾಗಿದೆ? ಇನ್ಕ್ರೀಸ್ ಆಗಿದೆ, ಕರೆಕ್ಟಾ? ಹಾಗೆ 2 lakhs 1,80,000 ಅಂದ್ರೆ 20,000 ಏನಾಗಿದೆ? ಮೈನಸ್ ಆಗಿದೆ ಇನ್ವೆಂಟ್ರೀಸ್ ಅಥವಾ ಸ್ಟಾಕ್. ಹಾಗೆ ಟ್ರೇಡ್ ರಿಸೀವಬಲ್ ಕೂಡ ಏನಾಗಿದೆ? ಇನ್ಕ್ರೀಸ್ ಆಗಿದೆ 70,000 rupees. ಇದನ್ನ ಮತ್ತೆ ಮಾಡೋ ಅವಶ್ಯಕತೆ ಇಲ್ಲ, 2,70,000 ಇನ್ಕ್ರೀಸ್ ಆಗಿದೆ ಅಷ್ಟೇ ಬರ್ತೀನಿ. ಸೇಮ್ ಸೇಮ್ ಅಲ್ವಾ? ಇದು ಇದು ಸೇಮ್. ಅಸೆಟ್ ಲಯಬಿಲಿಟೀಸ್ ಎಷ್ಟು ಇರುತ್ತೆ? ಅಸೆಟ್ಸ್ ಅಷ್ಟೇ ಇರುತ್ತೆ. ಎಷ್ಟು ಇನ್ಕ್ರೀಸ್ ಆಗಿರುತ್ತೆ? ಇದು ಅಷ್ಟೇ ಇನ್ಕ್ರೀಸ್ ಆಗಿರುತ್ತೆ, ಕರೆಕ್ಟಾ? ಇಲ್ಲಿ ಈ ತರ ಟೋಟಲ್ ಮಾಡಬಾರದು ಯಾವಾಗ್ಲೂ ಅಷ್ಟೇ. ಯಾವಾಗ್ಲೂ ಇಲ್ಲಿ ಇಲ್ಲೇನಾಗಿದೆ ಕಡಿಮೆ ಇದೆ, ಇಲ್ಲೇನಾಗಿದೆ ಜಾಸ್ತಿ ಇದೆ. ಟೋಟಲ್ ಕೂಡ ಹಾಗೆ ಮಾಡಬೇಕು, ಇಲ್ಲಿ ಕಡಿಮೆ ಇದೆ, ಇಲ್ಲಿ ಜಾಸ್ತಿ ಇದೆ. ಎಷ್ಟು ಜಾಸ್ತಿ ಆಗಿದೆ? 2,70,000 ಜಾಸ್ತಿ ಆಗಿದೆ, ಅರ್ಥ ಆಯ್ತಾ? ಈ ತರ ಟೋಟಲ್ ಮಾಡಕ್ಕೆ ಹೋಗ್ಬಾರ್ದು, ಓಕೆನಾ? ಆ ತರ ಮಾಡಿದ್ವಿ ಹೋಯ್ತು ಅಂತ ಅರ್ಥ. ಕ್ಲಿಯರಾ? ಸೊ ಇದನ್ನೇ ಪ್ರಾಕ್ಟೀಸ್ ಮಾಡಬೇಕು, ಓಕೆನಾ? ಹೋದ ವರ್ಷ ಎಷ್ಟಿತ್ತು, ಈ ವರ್ಷ ಏನಾಗಿದೆ, ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿದೆ. ಇಲ್ಲಿ ನೋಡಿ 30,000 ಇತ್ತು, ಈ ವರ್ಷ ಎಷ್ಟಾಗಿದೆ? 20,000 ಆಗಿದೆ. ಹೋದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ 10,000 ಕಡಿಮೆ ಆಗಿದೆ. ಕಡಿಮೆ ಆಗಿದ್ರೆ ಮೈನಸ್ ವ್ಯಾಲ್ಯೂ ಇಟ್ಕೋತೀವಿ, ಜಾಸ್ತಿ ಆಗಿದ್ರೆ ಪ್ಲಸ್ ವ್ಯಾಲ್ಯೂ. ಪ್ಲಸ್ ಏನ್ ಬರೆಯುವ ಅವಶ್ಯಕತೆ ಬರೋಲ್ಲ, ಕರೆಕ್ಟಾ? ಈಗ ಪರ್ಸೆಂಟೇಜ್ ಕಂಡುಹಿಡಿಯಬೇಕು. ಹೆಂಗ್ ಸರ್ ಕಂಡುಹಿಡಿಯೋದು? ಕ್ಯಾಲ್ಕುಲೇಟರ್ ತಗೊಳ್ಬೇಕು, ನಾನು ಹೇಳ್ದಂಗೆ ಮಾಡಬೇಕು, ಓಕೆನಾ? ನೋಡಿ ಎಷ್ಟು ಜಾಸ್ತಿ ಆಗಿದೆ, 2 lakhs ಜಾಸ್ತಿ ಆಗಿದೆ ಶೇರ್ ಕ್ಯಾಪಿಟಲ್. 17 ಅಲ್ಲಿ ಸಿಕ್ತು, 8 lakhs ಸಿಕ್ತು. 2 lakhs ಡಿವೈಡೆಡ್ ಬೈ 8 lakhs ಇಂಟು 100 ಅಂತ ಹೇಳಿದ್ರೆ 25% ಬರುತ್ತೆ, ಕರೆಕ್ಟಾ? ನೀವು ಹಾಗ್ ಮಾಡೋ ಬದಲು ನೋಡಿ, ಇಲ್ಲೂ 5 zeros ಇದೆ, 5 zeros ಇದೆ, 2 ÷ 8 × 100 ಮಾಡೋದು ಅಷ್ಟೇ ಬರುತ್ತೆ, ಕರೆಕ್ಟ್? 5 zeros 5 zeros ಕ್ಯಾನ್ಸಲ್ ಮಾಡಿ. ಇಲ್ಲಿ ನೋಡಿ 20,000 ÷ 1 lakh × 100 4 zeros 4 zeros ಕ್ಯಾನ್ಸಲ್ ಮಾಡಿ 2/10 ಅಂತ ಹೇಳಿದ್ರೆ 20% ಬರುತ್ತೆ, ಕರೆಕ್ಟಾ? ನೆಕ್ಸ್ಟ್ 10,000 ÷ 30,000 × 100 ಮಾಡುತ್ತೆ, -33.33 ಬರುತ್ತೆ, ಓಕೆನಾ? ನೀವು -10,000 ÷ 30,000 ಮೈನಸ್ ಅಂತ ಹೊಡಿಬೇಡಿ, ಅರ್ಥ ಆಗ್ತಿದ್ಯಾ? ಫಸ್ಟ್ 10,000 ÷ 30,000 ಅಂತಾನೆ ಮಾಡಿ, ಆನ್ಸರ್ ಏನ್ ಬರುತ್ತೆ?
ಇಲ್ಲಿ ಮೈನಸ್ ಇದ್ರೆ ಮೈನಸ್ ಹಾಕಿ ಪ್ಲಸ್ ಇದ್ರೆ ಪ್ಲಸ್ ಹಾಕಿ ಅಷ್ಟೇನಿಲ್ಲ ಕ್ಲಿಯರಾ ಓಕೆ 60,000 ಡಿವೈಡೆಡ್ ಬೈ 1 ಲಕ್ಷ ಇಂಟು 100 ಅಂದ್ರೆ 60% ಬರುತ್ತೆ ಕರೆಕ್ಟಾ ಹಾಗೆ 2,70,000 ಡಿವೈಡೆಡ್ ಬೈ 10,30,000 ಇಂಟು 100 2,70,000 ಡಿವೈಡೆಡ್ ಬೈ 10,30,000 ಇಂಟು 100 ಎಷ್ಟು ಬರುತ್ತೆ ನಿಮಗೆ ಕ್ಯಾಲ್ಕುಲೇಟರ್ ತರಬೇಕು ಓಕೆನಾ ನೋಡಿ ಇನ್ನು ಒಂದು ಹೇಳಿ ಕೊಡ್ತೀನಿ ನೋಡಿ ಇಲ್ಲಿ 4 ಜೀರೋಸ್ ಕ್ಯಾನ್ಸಲ್ ಮಾಡಿ ಇಲ್ಲಿ 4 ಜೀರೋಸ್ ಕ್ಯಾನ್ಸಲ್ ಮಾಡಿ 27 ಡಿವೈಡೆಡ್ ಬೈ 103 27.81 ಓಕೆ ನಾ ಓಕೆ 26.21 ಓಕೆ ಬಂದಿದೆ ಬಿಟಾಕಿ ಓಕೆನಾ ಮತ್ತೆ ಇದನ್ನ ಮತ್ತೆ ಮಾಡಕ್ಕೆ ಹೋಗಬೇಡಿ ಯಾಕೆಂದ್ರೆ ಇಲ್ಲಿದೆ ಅಲ್ವಾ ಇಲ್ಲಿರೋದನ್ನ ಮತ್ತೆ ಇಲ್ಲೇ ಇಟ್ಬಿಡಿ ಮತ್ತೆ ಅದನ್ನ ಡೂಪ್ಲಿಕೇಶನ್ ಮಾಡಕ್ಕೆ ಹೋಗಬೇಡಿ ಓಕೆನಾ ಈಗ 1 ಲಕ್ಷ ಡಿವೈಡೆಡ್ ಬೈ 4 ಲಕ್ಷ ಇಂಟು 100 ಅಂದ್ರೆ 25% ಬರುತ್ತೆ 1 ಲಕ್ಷ ಡಿವೈಡೆಡ್ ಬೈ 3 ಲಕ್ಷ ಇಂಟು 100 ಅಂದ್ರೆ 33.33% 20,000 ಡಿವೈಡೆಡ್ ಬೈ 2 ಲಕ್ಷ ಇಂಟು 100 ಅಂದ್ರೆ 10% ಮೈನಸ್ 70 ಡಿವೈಡೆಡ್ ಬೈ 130 7 ಡಿವೈಡೆಡ್ ಬೈ 13 ಇಂಟು 100 ಎಷ್ಟು ಬರುತ್ತೆ 53.84 ಇಷ್ಟೇ ನೋಡಿ ಮಾಡಬೇಕಾಗಿ ಇಷ್ಟು ಮಾಡಿದ್ರೆ ನಿಮ್ಗೆ 6 ಮಾರ್ಕ್ಸ್ 5 ಮಾರ್ಕ್ಸ್ ಓಕೆನಾ ಫಸ್ಟ್ ಫಾರ್ಮ್ಯಾಟ್ ಕಲ್ತ್ಕೊಳ್ಬೇಕು ಆಮೇಲಿಂದ ಕೊಟ್ಟರು ನಂಬರ್ಸ್ ನ 17 ಅನಿಸ್ತಿದೆ 18 ಅನಿಸ್ತಿದೆ ಮಾಡಿ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಇನ್ಕ್ರೀಸ್ ಆಗಿದ್ರೆ ಪ್ಲಸ್ ವ್ಯಾಲ್ಯೂ ಹಾಕಿ ಡಿಕ್ರೀಸ್ ಆಗಿದ್ರೆ ಮೈನಸ್ ವ್ಯಾಲ್ಯೂ ಹಾಕಿ ಸೊ ಬಂದಿರೋ ಅಬ್ಸಲ್ಯೂಟ್ ಅಮೌಂಟ್ ಇಂದ ಫಸ್ಟ್ ಇಯರ್ ಅಮೌಂಟ್ ಅನ್ನು ಡಿವೈಡ್ ಇಂಟು 100 2 ಲ್ಯಾಕ್ಸ್ ಡಿವೈಡೆಡ್ ಬೈ 8 ಲ್ಯಾಕ್ಸ್ ಇಂಟು 100 2,70,000 ಡಿವೈಡೆಡ್ ಬೈ 10,30,000 ಇಂಟು 100 20,000 ಡಿವೈಡೆಡ್ ಬೈ 2 ಲ್ಯಾಕ್ ಇಂಟು 100 ಈ ತರಾನ ಮಾಡಬೇಕು ಓಕೆನಾ ಈ ಎಲ್ಲ ನಂಬರ್ಸ್ ಡಿವೈಡೆಡ್ ಬೈ ಈ ಎಲ್ಲ ನಂಬರ್ಸ್ ಇಂಟು 100 ಓಕೆನಾ ನಿಮಗೆ ಕ್ಯಾಲ್ಕುಲೇಟರ್ ನ ನೀವು ಇವತ್ತಿಂದಾನೇ ನೀಟಾಗಿ ಯೂಸ್ ಮಾಡಿದ್ರೆ ಕಲ್ತ್ಕೊಂಡ್ರೆ ಎಕ್ಸಾಮ್ ಅಲ್ಲೂ ಕೂಡ ಪರ್ಫೆಕ್ಟ್ ಆಗಿ ಯೂಸ್ ಮಾಡ್ತೀರಾ ನೀವು ಹೆಂಗ್ ಸಿಕ್ಕಿದ್ರೆ ಹೆಂಗ್ ಯೂಸ್ ಮಾಡಿ ಕ್ಯಾಲ್ಕುಲೇಟರ್ ಯೂಸ್ ಮಾಡಲಿಲ್ಲ ಅಂದ್ರೆ ಎಕ್ಸಾಮಿನೇಷನ್ ಅಲ್ಲಿ ನಿಮ್ಗೆ ತುಂಬಾ ಕಷ್ಟ ಆಗುತ್ತೆ ನಾವೆಲ್ಲ ಕಲ್ತ್ಕೊಂಡು ಆನ್ಸರ್ ನ ರಾಂಗ್ ಆಗಿ ನಾವು ಇಟ್ಟಾಗ ನಮ್ಗೆ ಅನ್ಕೊಂಡಿರೋ ಅಷ್ಟು ಮಾರ್ಕ್ಸ್ ಬರದೇ ಇರ್ಬೋದು ಅರ್ಥ ಆಗ್ತಿದ್ಯಾ ಸೊ ಕ್ಯಾಲ್ಕುಲೇಟರ್ ನ ಜೆಂಟ್ಲ್ ಆಗಿ ಯೂಸ್ ಮಾಡಬೇಕು ಪ್ರೆಸ್ ಆದ್ಮೇಲೆ ನಂಬರ್ ಬಂದಿದ್ಯಾ ಇಲ್ಲ ನೋಡ್ಬೇಕು ಕನ್ಫ್ಯೂಸ್ ಆಗಬಾರ್ದು ಓಕೆನಾ ಎಕ್ಸಾಜುರೇಟ್ ಆಗಬಾರ್ದು ಅರ್ಥ ಆಯ್ತಾ ನೀಟಾಗಿ ಮಾಡಬೇಕು ಕ್ಲಿಯರಾ ಬರ್ಕೊಡಿ ಇದನ್ನ